ಸರಗೂರು ಪಟ್ಟಣದಲ್ಲಿ ಸಂವಿಧಾನ ಸಂರಕ್ಷಣೆ ಸಮಿತಿ ವತಿಯಿಂದ ರಾಯಚೂರು ಜಿಲ್ಲೆ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡನನ್ನು ಸೇವೆಯಿಂದ ವಜಾಗೊಳಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸರಗೂರು ಪಟ್ಟಣದ ಅಂಗಡಿ ಮುಗ್ಗಟ್ಟು ಮಾಲೀಕರು ಸೇರಿದಂತೆ ಸರಗೂರು ಬಂದ್ಗೆ ಸಂವಿಧಾನ ಸಂರಕ್ಷಣೆ ಸಮಿತಿ ವರ್ತಕರ ಮಂಡಳಿ ಕರೆ ನೀಡಿದ ಬಳಿಕ ಎಲ್ಲಾ ಬಂದ್ಗೆ ಬೆಂಬಲ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಿಂದ ಶುರುವಾದ ಮೆರವಣಿಗೆ ತಹಶೀಲ್ದಾರ್ ಕಚೇರಿವರೆಗೆ ನಡೆಯಿತು. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಅನುಯಾಯಿಗಳು, ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಜನರು ಭಾರಿ ಜನಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಲ್ಲಿಕಾರ್ಜುನ ಗೌಡನನ್ನು ಸೇವೆಯಿಂದ ವಜಾಗೊಳಿಸಿ ಮತ್ತು ಗಡಿಪಾರು ಮಾಡಿ ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯತ್ ಸದಸ್ಯ ಎಸ್ ಎಲ್ ರಾಜಣ್ಣ, ಮಲ್ಲಿಕಾರ್ಜುನ ಗೌಡ ಕಿಡಿಗೇಡಿ, ದೇಶದ್ರೋಹಿ, ಮನುವಾದಿ, ಮನಸ್ಥಿತಿಯ ನ್ಯಾಯಾಧೀಶ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅವನನ್ನು ತಕ್ಷಣವೇ ವಜಾಗೊಳಿಸಿ ಗಡಿಪಾರು ಮಾಡಲು ಒತ್ತಾಯಿಸಿದರು. ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಪುರುಷೋತ್ತಮ್ ಮಾತನಾಡಿ, ತಕ್ಷಣವೇ ಸರ್ಕಾರ ನ್ಯಾಯಾಧೀಶರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮೈಸೂರಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಜೆಡಿಎಸ್ ಪಕ್ಷದ ಮುಖಂಡ ಜಯಪ್ರಕಾಶ್, ದಸಂಸ ಜಿಲ್ಲಾ ಸಂಚಾಲಕರಾದ ಕೋಟೆ ಬೆಟ್ಟಯ್ಯ, ಎಚ್ ಸಿ ನರಸಿಂಹಮೂರ್ತಿ ಇನ್ನು ಮುಖಂಡರು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಮುದ್ದು ಮಲ್ಲಯ್ಯ ಹೈರಿಗಿ, ಶಿವಣ್ಣ ಸರಗೂರು ಶಿವಕುಮಾರ್, ಮುತ್ತಯ್ಯ ಸರಗೂರ್ ಕೃಷ್ಣ, ಶಿವಣ್ಣ ಬಿಡಗಲು, ಇಟ್ಲ ರಾಜಣ್ಣ, ಲಕ್ಷ್ಮಣ್ ಮಹೇಶ್ ಜೀವ, ಸಂಶೋಧಕರ ಸಂಘದ ರಾಜ್ಯಾಧ್ಯಕ್ಷ ಮರಿದೇವಯ್ಯ, ಮಹಾನಾಯಕ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ದೈತ್ಯರಾಜು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಿಕ್ಕವೀರನಾಯಕ, ಭಾಗ್ಯಲಕ್ಷ್ಮಿ, ಶಿವರಾಜ್ ಕಂದೇಗಾಲ, ಹಾದನೂರು ಗ್ರಾಮದ ಮಹದೇವಯ್ಯ, ಪ್ರಕಾಶ್ ಪುಟ್ಟಸ್ವಾಮಿ, ಸಿದ್ದರಾಜು, ಶಿವರಾಜ್ ಅರಸು, ಸುರೇಶ್, ಲೋಕೇಶ್, ಚಿಕ್ಕಣ್ಣ, ಶಿವಲಿಂಗಯ್ಯ, ಮಂಜು, ಮಲ್ಲೇಶ್, ಗ್ರಾಮ ಪಂಚಾಯತ್ ಸದಸ್ಯ ಬೆಟ್ಟಸ್ವಾಮಿ, ಗೋವಿಂದರಾಜು ಕೂಡಗಿ, ಕುಮಾರ್ ಚೌಗಡನ ಹುಂಡಿ, ಸಿದ್ದರಾಜು ಹೊಸಹೆಗ್ಗುಡಿಲು, ಪಟ್ಟಣ ಪಂಚಾಯತ್ ಸದಸ್ಯ ಶ್ರೀನಿವಾಸ್, ಸಿದ್ದರಾಜು ಹೂವಿನಕೊಳ, ಸಿದ್ದರಾಜು ದೇವಲಾಪುರ ಮೊದಲಾದವರು ಭಾಗವಹಿಸಿದ್ದರು. ಐತಿಹಾಸಿಕವಾದಂತಹ ಕಾರ್ಯಕ್ರಮ ನಾವೆಲ್ಲ ಕೂಡ ಮಾಡ್ತಾ ಇದೀವಿ. ಇದು ಇಲ್ಲಿಗೆ ನಿಲ್ಲಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳ್ತೀವಿ. ನಾಳೆ 19ಕ್ಕೆ ಒಂದು ಪಾದಯಾತ್ರೆ ಕೂಡ ಕೈ ನಾವು ಕ್ರಮವನ್ನು ಆರೋಪ ಶುರು ಮಾಡಿದೀವಿ. ಈಗ ನಾನು ಮೈಸೂರಿನಿಂದ ಬೆಂಗಳೂರು ತನಕ ಕೂಡ ಒಂದು ಜಾಥಾ ಹೋಗ್ಬೇಕು ಅಂತಕ್ಕಂಥ ಸಂದೇಶ ನಿನ್ನೆ ಕೊಟ್ಟಿದ್ದೀನಿ. ಸರ್ಗೂರನ್ನು ಕೂಡ ಕೊಡ್ತಾ ಇದ್ದೀನಿ. ಒಂದು ರಾಜ್ಯವನ್ನು ಬದಲಾವಣೆ ಮಾಡಬೇಕು, ಈ ರಾಷ್ಟ್ರವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಕೂತ್ಕೊಳ್ಳಿಕ್ಕೆ ಕೂತಿ ಮಾತಾಡಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ. ಇದನ್ನು ಅರ್ಥ ಮಾಡ್ಕೊಂಡಿರ್ಬೇಕಂತಕ್ಕಂಥದ್ದು ಕೊನೆಯದಾಗಿ ಹೇಳಿ ನೀವೆಲ್ಲರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಈ ಕಾರ್ಯ. ಇದು ನಮ್ಮ ಏನು ನಮ್ಮ ಜೀವನ ಕುರಿತ ಒಂದು ಪ್ರಭುವಾಗಿರೋ ಅಭಿಮಾನಕ್ಕೆ ನಾವು ಬಂದಿರೋದು. ದಯವಿಟ್ಟು ನಮ್ಮ ಮೊದಲ ಕಾರ್ಯಕ್ರಮ ಬಂದ್ರೆ ಮೂರನೇ 5ನೇ ತರಗತಿ ಕಾರ್ಯ ಮಾಡಲ್ಲ. ಇದು ಅಷ್ಟೇ ದಯವಿಟ್ಟು ಯಾರು ಅಲ್ಲಿ ಸಂಪಾದ ಏನು ನಾನು ಆ ವ್ಯಕ್ತಿ ಹೆಸರು ಹೇಳಕ್ ಹೋಗಲ್ಲ. ಧ್ವಜಾರೋಹಣ ಮಾಡಿದ್ದಾನೆ ಆತ ನಮ್ಗೆ ನಾವೊಂದು ದಲಿತ ಬಂಧುಗಳಿಗೆ ಇಡೀ ದೇಶವ್ಯಾಪ್ತಿ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ. ಸರ್ಕಾರ ಅಧಿಕಾರಿಗೂ ಕೂಡ ಒಂದು ಗಡುವನ್ನ ಕೊಡ್ತಾ ಇದ್ದೇನೆ. ಆತ ಏನು ಬಾಬಾ ಸಾಹೇಬರ ಫೋಟೋವನ್ನ ತೆಗೆಸಿದ ಅದೇ ರೀತಿ ಅವನ ಭೂಮಿಯಿಂದಲೇ ಇನ್ನೊಂದು ವಾರದಲ್ಲಿ ಆತನ ವಿರುದ್ಧವಾಗಿ ಸರಿಯಾದ ರೀತಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವನ್ನ ಭೂಮಿಯಿಂದ ತೆಗಿತಕ್ಕಂತ ಕೆಲಸವನ್ನ ಇಡೀ ಭಾರತ ದೇಶದ ಎಲ್ಲಾ ದಲಿತರು ಮಾಡ್ತೇವೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ.